ಏನಾ ಮುಂದಿನ ಸುದ್ದಿಯನ್ನು ನೋಡೋದಾದ್ರೆ, ಮಾಜಿ ಪ್ರಧಾನಿ ದೇವೇಗೌಡರು ಲೋಕಸಭಾ ಚುನಾವಣೆ ಸೋಲನ್ನು ನೆನೆಸಿಕೊಂಡು ಎಚ್ ಡಿ ಕುಮಾರಸ್ವಾಮಿ ಅವರು ಕಣ್ಣೀರನ್ನು ಹಾಕಿದ್ದಾರೆ. ತಿಪಟೂರಿನಲ್ಲಿ ನಡೆದ ಜೆ ಡಿ ಎಸ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನೀರಾವರಿ ಸಲುವಾಗಿ ಇಲ್ಲ ಸಲ್ಲದ ಅಪಪ್ರಚಾರ ಮಾಡಿ ತುಮಕೂರಿನಲ್ಲಿ ದೇವೇಗೌಡರನ್ನು ಸೋಲಿಸಲಾಯಿತು. ನಮ್ಮ ಕುಟುಂಬದ ವಿರುದ್ಧ ಸುಳ್ಳು ಮಾಹಿತಿಗಳು ಹರಿದಾಡಿದವು. ಲೋಕಸಭಾ ಚುನಾವಣೆ ಸೋಲು ದೇವೇಗೌಡರ ಮನಸ್ಸಿನ ಮೇಲೆ ಆಘಾತ ಉಂಟು ಮಾಡಿದೆ. ಅವರು ಎದ್ದು ಓಡಾಡಲು ಕೂಡ ಆಗ್ತಿಲ್ಲ ಅಂತ ಕಣ್ಣೀರನ್ನು ಇಟ್ಟಿದ್ದಾರೆ. ಚುನಾವಣೆ ಸಂದರ್ಭದ ಕಣ್ಣೀರು ಅನ್ನಕ್ಕಾಗಲ್ಲ, ಫ್ಯಾಮಿಲಿಯಲ್ಲಿ ಆಗಿರುತ್ತೆ ಬೇಸರಗಳು. ಹೌದು, 2019ರಲ್ಲಿ ಈಗ ಕಾಂಗ್ರೆಸ್ ಮತ್ತೆ ಜೆ ಡಿ ಎಸ್ ನ ಮೈತ್ರಿ ಅಭ್ಯರ್ಥಿಯಾಗಿ ದೇವೇಗೌಡರು ನಿಂತ್ಕೊಂಡಿದ್ರು. ಸೊ ಕಾಂಗ್ರೆಸ್ನವರೇ ಕೆಲವೊಂದಿಷ್ಟು ಹಾಲಿ ಮಾಜಿ ಶಾಸಕರು ದೇವೇಗೌಡ ವಿರುದ್ಧ ಕೆಲಸ ಮಾಡಿ ದೇವೇಗೌಡರನ್ನ ಸೋಲಿಸಿದ್ರು, ಅದು ಗೊತ್ತಿರತಕ್ಕಂಥ ಸತ್ಯ. ಸೊ ಈಗ ಅವರೇನು ಪಂಚರತ್ನ ಯಾತ್ರೆಯಲ್ಲಿ ಬ್ಯುಸಿ ಆಗಿದ್ದಾರೆ, ಪ್ರಚಾರ ಮಾಡ್ತಾ ಇದ್ದಾರೆ, ಆ ವೇಳೆ ಇದನ್ನ ಹೇಳಿದ್ದಾರೆ ಅಂದ್ರೆ ದೇವೇಗೌಡರನ್ನ ಸೋಲಿಸ್ಬಿಟ್ರಲ್ಲ ಅನ್ನೋ ಒಂದು ಕೊರಗು. ಸೊ ನಾನ್ ದೇವೇಗೌಡ ನನ್ನ ಸೋಲಿಸ್ಬಿಟ್ರಲ್ಲ ತುಮಕೂರು ಜನ ಅನ್ನೋದು ಅವ್ರ ಕೊರಗು. ಈ ವಯಸ್ಸಲ್ಲೂ ಕೂಡ ಸೋಲಿಸ್ಬಿಟ್ರಲ್ಲ, ನಾನೇನ್ ತಪ್ಪು ಮಾಡಿದ್ದೆ, ಏನ್ ಬೇಕು ಎಲ್ಲ ಕೊಟ್ಟಿದ್ದಲ್ಲ ತುಮಕೂರು ಜನಗಳಿಗೆ. ಅಂದ್ರೆ ಹಾಸನದಿಂದ ಹೇಮಾವತಿ ನೀರನ್ನು ತುಮಕೂರಿಗೆ ತರಕ್ ಬಿಡ್ಲಿಲ್ಲ ದೇವೇಗೌಡರು ಅನ್ನೋ ಆರೋಪ ಇತ್ತು. ಅವರು ಅಡ್ಡಿ ಆಗಿದ್ದಾರೆ, ದೇವೇಗೌಡರು ಮತ್ತು ದೇವೇಗೌಡರ ಕುಟುಂಬ ರೇವಣ್ಣ ಅವರೆಲ್ಲ ಅಡ್ಡಿ ಆಗಿದ್ದಾರೆ ಹೇಮಾವತಿ ನೀರನ್ನು ತುಮಕೂರು ಜಿಲ್ಲೆಗೆ ಕರ್ತರೋದಕ್ಕೆ ಅಡ್ಡಿಯಾಗಿದ್ದಾರೆ ಅನ್ನೋ ಒಂದು ಅಪಪ್ರಚಾರವನ್ನು ಮಾಡಿದ್ರಾಗ ಎಲೆಕ್ಷನ್ ಟೈಮಲ್ಲಿ. ಸೊ ಅದೇ ವಿಚಾರವನ್ನು ಹೇಳಿರೋದು ಇವರು, ನೀರಾವರಿ ವಿಚಾರವಾಗಿ ಇಲ್ಲಸಲ್ಲದ ಮಾಹಿತಿಯನ್ನು ಅಪಪ್ರಚಾರ ಮಾಡಿ ಸೋಲಿಸಿದ್ರು ಅನ್ನೋ ಒಂದು ಆರೋಪ ಮಾಡಿದ್ದಾರೆ. ಬಟ್ ದೇವೇಗೌಡರನ್ನು ಸೋಲಿಸಿದ್ದು, ದೇವೇಗೌಡ ಸೋತ ನಂತರ ಸ್ವಲ್ಪ ಇನ್ನೂ ಜಾಸ್ತಿ ಕುಗ್ಬಿಟ್ರು ಅವರು ಮಾನಸಿಕವಾಗಿ. ಇವತ್ತು ಎದ್ದು ಓಡಾಡುವಂಥ ಸ್ಥಿತಿಯಲ್ಲಿ ಇಲ್ಲ, ಆಗ್ತಾ ಇಲ್ಲ ಅನ್ನೋ ಒಂದು ನೋವು ಬೇಸರವನ್ನು ಕುಮಾರಸ್ವಾಮಿ ಹೊರಹಾಕಿದ್ದಾರೆ. ಸೊ ದೃಶ್ಯ ನೋಡ್ತಿರ್ಬೋದು. ಸೊ ನೋಡೋಣ, ಇವೆಲ್ಲ ಮುಗಿದು ಒಳ್ಳೆ ದಿನಗಳು ಬರಲಿ ಅಂತ ನಾವು ಖಂಡಿತ ಹಾರೈಸೋಣ ಅಷ್ಟೇ.